ಏಯ್ ಪ್ರಲಾಪ ಸಿಂಹ, ಮೊಟ್ಟ ಮೊದಲನೇದಾಗಿ ಮಕ್ಕಳ ಶೈಕ್ಷಣಿಕ ವಿಚಾರವನ್ನು ತೆಗೆದುಕೊಂಡು ನೀವೆಲ್ಲ ಜಟಾಪಟಿ ಜಗಳ ಆಡ್ತಾ ಇರೋದು ನೋಡಿದ್ರೆ ಇನ್ನು ಕರ್ನಾಟಕದ ಮಕ್ಕಳ ಗತಿ ಏನಪ್ಪ ಅನ್ಸುತ್ತೆ. ಎಂತಹ ವಿಕೃತ ಪ್ರತಾಪನೋ ನಿಂದು. ನೀನು ಏನಾದರೂ ಮಾತಾಡು, ಆದರೆ ಒಂದು ವಿಚಾರದಲ್ಲಿ ತುಂಬ ಎಡವು ಬಿಟ್ಟೆ ಕಣ. ಏನೋ ಗೊತ್ತು ನಿನಗೆ ಹಂಪ ನಾಗರಾಜಯ್ಯನವರ ಬಗ್ಗೆ. ಹಂಪ ನಾಗರಾಜಯ್ಯನವರು ಕರ್ನಾಟಕದ ಆಸ್ತಿ ಕಣ. ಜೈನ ಕಥಾಕೋಶ, ಮಹಾಪುರಾಣ, ಆದಿಪುರಾಣ, ಜೈನ ಇತಿಹಾಸ, ಕರ್ನಾಟಕದಲ್ಲಿ ಜೈನ ದೇವಾಲಯಗಳ ಅಧ್ಯಯನ, ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ರಸ ನಿಂತೋಗಿದೆ ಅಂತ ಹೇಳ್ತೀಯನೋ? ಅಹಂಕಾರ ನೆತ್ತಿಗೆದ್ರೆ ಹಿಂಗಾಗತ್ತೆ. ಹುಣಸೆಕಾಯಿ ಮಾರುವವನಿಗೆ ಸಿರಿಮಾನ ಬಂದಾಗ ವಂಕರ ಟಿಂಕರ್ಕಾಯಿ ಏನ್ ಕಾಯಿ ಅಂದಂತೆ. ಹಂಗಿದೆ ನಿನ್ನ ಪರಿಸ್ಥಿತಿ. ಒಂದು ಬೆತ್ತಲೆ ಜಗತ್ತು ಬರೆದ ತಕ್ಷಣ ಇನ್ನೊಬ್ಬರ ಸಾಹಿತ್ಯವನ್ನ ಅಲ್ಲಗೆಳೆಯುವಂತಹ ದುರಹಂಕಾರ ಬಂತೇನೋ ನಿನಗೆ. ಪದವಿ ಕೈಗೆ ಬಂದರೆ ನಿನ್ನ ಇಷ್ಟ ಬಂದಂಗೆ ಆಡಬೇಕು ಅಂದರೆ, ಇನ್ನೊಬ್ಬರಿಗೂ ಪದವಿ ಕೈಗೆ ಬಂದರೆ ಅವರು ಅವ್ರ ಇಷ್ಟ ಬಂದಂಗೆ ಆಡಬೇಕು ಅಂದರೆ, ಕರ್ನಾಟಕದ ಮಕ್ಕಳು ನಾವು ಓದಿದ್ದು ಸರಿಯೋ ಅವರು ಓದಿದ್ದು ಸರಿಯೋ ಅಂತ ತೊಂದರೆಗೀಡಾಗ್ತಾರೆ. ತಪ್ಪೇನಿಲ್ಲ, ನೀನು ತಪ್ಪುಗಳನ್ನು ಪರಿಷ್ಕರಿಸು, ಮೊಘಲರಿಂದ ಆದ ಅನಾಹುತವನ್ನು ಬರೀ, ಟಿಪ್ಪು ಸುಲ್ತಾನ್ನಿಂದ ಆದ ಅನಾಹುತವನ್ನು ಬರೀ, ತಪ್ಪೇನಿಲ್ಲ. ಹೆಸರೇ ಇಲ್ಲದ ಹಾಗೆ ಮಾಡುವುದು ಯಾವ ರಾಜ ಆಗಿರ್ಲೇನು, ಯಾವ ಧರ್ಮ ಆಗಿದ್ರೇನು, ಯಾವ ಇತಿಹಾಸ ಆಗಿದ್ರೇನು, ತಪ್ಪು ತಪ್ಪು ಅಂತ ಬರೀ. ಹಿಟ್ಲರ್ ಕೆಟ್ಟವನು ಅಂದ ಮಾತ್ರಕ್ಕೆ ಹಿಟ್ಲರ್ ಚಾಪ್ಟರ್ ತೆಗಿಯೋಂಗಿಲ್ಲ, ಹಿಟ್ಲರ್ ಏನು ತಪ್ಪು ಮಾಡಿದ್ದಾನೆ ಅನ್ನೋದನ್ನು ಬರೀ. ಆಗ ಮಕ್ಕಳು ಇದನ್ನು ನಾನು ಮಾಡಬಾರ್ದು ಅನ್ನೋದನ್ನು ಕಲಿತಾರೆ. ನೀನು ಗೆದ್ರೆ ನಿನ್ನ ಚಾಪ್ಟ್ರು, ಅವ್ರು ಗೆದ್ರೆ ಅವ್ರ ಚಾಪ್ಟ್ರು, ನಿಮಗೆ ಓಟ್ ಕೇಳ್ದ ಅಂತ ಚಕ್ರವರ್ತಿ ಸೂಲಿಬೆಲೆ ಚಾಪ್ಟ್ರು. ಸರಿಯಾಗಿದೆ, ಸರಿಯಾಗಿದೆ ಕರ್ನಾಟಕದ ಮಕ್ಕಳ ಗತಿ. ಕರ್ನಾಟಕದ ಮಕ್ಕಳೇ ಎದೆಗುಂದದಿರಿ, ಇವರು ಕೊಡುವ ಟೆಕ್ಸ್ಟನ್ನು ನೀವು ಓದಬೇಕು ಅಂತ ಏನೂ ಇಲ್ಲ. ನಮ್ಮ ಭಾರತದ ಸರ್ಕಾರ NIOS ಅಂತ ಒಂದು ವಿದ್ಯಾಸಂಸ್ಥೆನ ತೆಗೆದಿದೆ. ನೀವು ಮನೇಲೇ ಕೂತ್ಕೊಂಡು ಅಪ್ಪ ಅಮ್ಮನಿಗೆ ಸಹಾಯ ಮಾಡಿಕೊಂಡು ನೀವು 3ನೇ ಕ್ಲಾಸಿಂದ ಪೂರಾ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನೀವು NIOS ಅಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀವು ಶಾಲೆಗೆ ಹೋಗದೆ, ನೀವು ಈ ಶಾಲೆಗೆ ಹೋಗೋರಿಗಿಂತ ಮುನ್ನ ನೀವು ವಿದ್ಯಾಭ್ಯಾಸ ಮುಗಿಸ್ಬೋದು. ಇವರೆಲ್ಲ ಜಗಳ ಆಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಮಕ್ಕಳು ಶಾಲೆಗೆ ಹೋಗ್ಬೇಕಾ ಅಂತ ಅನ್ನಿಸ್ತಾ ಇದೆ. ಇವರ ವಿರೋಧಿ ಪಕ್ಷದವರು ಅಷ್ಟೇ, ಒಂದು ಗ್ರಿಪ್ಪೇ ಇಲ್ಲ ಅವ್ರ ಸ್ಟೇಟ್ಮೆಂಟ್ಗಳಲ್ಲಿ. ಅವ್ರು ಏನಾದರೂ ಆಗೋಗ್ಲಿ, ಸುಮ್ಮನೆ ಇದ್ದ ಇವ್ರ ಗುಣಿಲಿ ಇವರೇ ಬೀಳ್ತಾ ಇದ್ದಾರೆ ಅಂತ ಅಹೋರಾತ್ರ. ಆದರೆ ಇವತ್ತು ಹಂಪ ನಾಗರಾಜಯ್ಯನವರ ಬಗ್ಗೆ, ಕಮಲಾ ಹಂಪ ನಾಗರಾಜಯ್ಯ ಶ್ರೀಮತಿ ಅವರ ಬಗ್ಗೆ ಮಾತಾಡುವಾಗ ಇವನಲ್ಲಿ ಎಷ್ಟು ದುರಹಂಕಾರ ತುಂಬಿದೆ ಅನ್ನಿಸ್ತು. ಒಬ್ಬ ಹಿರಿಯ ಸಾಹಿತಿಯ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲದ ಅಯೋಗ್ಯ ನೀನು, ನಾಚಿಕೆಗೆಟ್ಟವನೇ. ಏನೋ ಗೊತ್ತು ನಿನಗೆ? ಆ ವ್ಯಕ್ತಿಯ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಗೆಳೆಯರೆ. ಯಾರ ಹತ್ರ ಹೇಳ್ಕೊಂಡಿಲ್ಲ, ಅವರಿಗೆ 80ರ ವೃದ್ಧಾಪ್ಯ. ಅವರನ್ನು ಕರ್ನಾಟಕ ಹೆಚ್ಚು ಗುರುತಿಸಿದೆಯೋ ಇಲ್ವೋ? ಇಟಲಿ ಮತ್ತು ಇಟಲಿಯ ಕನ್ನಡಿಗರು, ಇಟಲಿ ಸರ್ಕಾರ ಅವರನ್ನು ಗುರುತಿಸಿ ಅವರನ್ನು ತಮ್ಮ 80ನೇ ಪ್ರಾಯದಲ್ಲಿ ಇಟಲಿಗೆ ಕರೆಸ್ಕೊಳತ್ತೆ. ಮಗಳ ಜೊತೆ ಹೋಗ್ತಾರವರು. ಅವರು 75ರ ಶಾಂತಿಯಾಗಲಿ 60ರ ಶಾಂತಿಯಾಗಲಿ ಯಾವತ್ತೂ ಮಾಡಿಕೊಂಡಿಲ್ಲ. ದೇವಸ್ಥಾನಗಳ ಇತಿಹಾಸವನ್ನು ಕೆದಕುವುದರಲ್ಲೇ ಜೀವನ ಕಳೆದ ವ್ಯಕ್ತಿಗೆ ತನಗೆ ವಯಸ್ಸೆಷ್ಟು ಅಂತ ಕೂಡ ಗೊತ್ತಿಲ್ಲ. ಆ ವ್ಯಕ್ತಿ ಆತನ ಮೇಲೆ ಕರಪ್ಟಿವ್ ನಿಂದೆ ಹಾಕ್ತಾನೆ. ಇವನು ಮೈಯೆಲ್ಲ ಕೆದಕಿದ್ರೂ ಅದೇ ಬರುತ್ತೆ. ಅದರ ಬಗ್ಗೆ ಯಾಕೆ ಹೇಳ್ತೀನಿ ಇನ್ನು ಮುಂದೆ. ಇಟಲಿಯಲ್ಲಿ ಇವರ ಕಾರ್ಯಕ್ರಮ ಮಾನ ಸನ್ಮಾನಗಳು ಮುಗಿಯುತ್ತೆ. ಇವ್ರನ್ನ ಭಾರತಕ್ಕೆ ರಿಟರ್ನ್ ಫ್ಲೈಟ್ ಬುಕ್ ಮಾಡ್ತಾರೆ. ರಿಟರ್ನ್ ಫ್ಲೈಟ್ ಬುಕ್ ಮಾಡಿದಾಗ ರಾತ್ರಿ 12 ಗಂಟೆ
ಇದ್ದಕ್ಕಿದ್ದಂಗೆ ಫ್ಲೈಟ್ಸಲ್ಲಿ ಫ್ಲೈಟಲ್ಲಿ ಎಲ್ಲ ದೀಪಗಳು ಆಫ್ ಆಗಿ ಮತ್ತೆ ಆನ್ ಆಗುತ್ತೆ. ಆನ್ ಆಗಿ ಏರ್ ಹೋಸ್ಟರ್ಸಿಂದ ಹಿಡಿದು ಪೂರಾ ಸ್ಟಾಫ್ ಮೈಕಲ್ಲಿ ಈ ಮಹಾನುಭಾವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಕಾಶದಲ್ಲಿ ಗಗನದ ಎತ್ತರದಲ್ಲಿ ಕೋರ್ತಾರೆ. ಹೇಗೆ ಅವರಿಗೆ ಗೊತ್ತಾಯಿತು ಅಂದರೆ ಯಾರೂ ಹೇಳಿರಲ್ಲ. ಇವರನ್ನು ಸೆಂಡ್ ಆಫ್ ಮಾಡೋದಕ್ಕೆ ತುಂಬ ಜನ ಬಂದಿರ್ತಾರೆ ಇಟಲಿ ಏರ್ಪೋರ್ಟಲ್ಲಿ. ಆಗ ಒಬ್ಬರು ಏರ್ ಹೋಸ್ಟ್ರೆಸ್ ಕೇಳ್ತಾರೆ, ಯಾರು ಈ ವ್ಯಕ್ತಿ ಅಂತ. ಕರ್ನಾಟಕದ ಒಂದು ಮೇರು ಪರ್ವತ ಇದು ಅಂತ ಹೇಳಿದಾಗ, ಅವರು ಇವ್ರ ಬಗ್ಗೆ ಕೇಳಿದಾಗ ಅವ್ರದ್ದು ಅದೇ ದಿನ ಹುಟ್ಟುಹಬ್ಬ ಅಂತ ಗೊತ್ತಿರುತ್ತೆ. ಇವರು ಮನೆಯವರಿಗೆ ಮಗಳಿಗೆಲ್ಲ ನನ್ನ ಹುಟ್ಟುಹಬ್ಬ ಆಚರಿಸಬೇಡಿ ಅಂತ ಹೇಳಿರ್ತಾರೆ. ಆದರೆ ಆ ಭಗವತ್ ಶಕ್ತಿ ನೋಡಿ, ಆವತ್ತು ಗಗನದ ಎತ್ತರದಲ್ಲಿ ಸುಮಾರು 600 meters ಎತ್ತರದಲ್ಲಿ, 600 kilometers ಎತ್ತರದಲ್ಲಿ ಆಗಸ್ಟ್ದಲ್ಲಿ ರಾತ್ರಿ 12 ಗಂಟೆಗೆ ಈತನ ಹುಟ್ಟುಹಬ್ಬದ ಆಚರಣೆಯನ್ನು ಯಾರೂ ನಿಲ್ಲಿಸೋಕ್ಕಾಗಲ್ಲ. ಸಾಹಿತಿಗಳ ಬಗ್ಗೆ ಮಾತಾಡುವಾಗ ಯೋಗ್ಯತೆ ಇರಬೇಕು, ಯೋಚನೆ ಮಾಡಬೇಕು. ಕುವೆಂಪು ಅಂತ ಮಹಾನುಭಾವರನ್ನು ತೆಗಳಿದ್ದು ತಪ್ಪು, ಅದು ತಪ್ಪಾದರೆ ಇದು ಮಹಾ ತಪ್ಪು, ಎರಡೂ ತಪ್ಪು. ಯಾರೇ ಆಗಿರಲಿ, ರಾಷ್ಟ್ರ ಕವಿ ಆಗಿರಲಿ, ಒಂದು ಕವನ ಬರೆದ ಮೇಲೆ ಆತ ಕವಿ ಆಗ್ತಾನೆ, ಕವನ ಬರೀದಿದ್ರೂ ಒಬ್ಬ ವೃದ್ಧ ಆಗ್ತಾನೆ, ಒಬ್ಬ ವ್ಯಕ್ತಿ ಆಗ್ತಾನೆ, ಮಾನವೀಯತೆ ಇರೋ ವ್ಯಕ್ತಿ ಆಗ್ತಾನೆ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕವಿನೇ. ಕೆಲವರಿಗೆ ಬರೆಯೋದಕ್ಕೆ ಪುರುಸುತ್ತಿರಲ್ಲ, ಕೆಲವರಿಗೆ ಆಕ್ರಮಿಸ್ಕೊಂಡಿರ್ತಾರೆ. ಕವಿ ಆಗಲಿಕ್ಕೆ ಪುರುಸುತ್ತಿರಬೇಕು, ಕವಿ ಆಗಲಿಕ್ಕೆ ಜ್ಞಾನದ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕು. ಪ್ರಾಸಗಳು ಎಲ್ಲರೂ ಹಾಕ್ತಾರೆ, ಪ್ರಾಸಗಳಲ್ಲಿ ಸಾರ ತುಂಬಬೇಕು. ಪ್ರಾಸ ಸಾರ, ಪ್ರಾಸ ಪಾ ಬಿಟ್ಟು, ಪಾ ಬಿಟ್ಟರೆ ಪಾಗೆ ರಾವತ್ತಿದೆ. ಪ್ರಾಸ ಪ್ರಾಸಕ್ಕೆ ಈ ಉಲ್ಟ ಸಾರ ಸೇರಿದ್ರೆ ಆವಾಗ ಕಾವ್ಯ ಆಗುತ್ತೆ. ಈ ತಲೆಕೆಟ್ಟವನ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಸರ್ಕಾರದ ಪದವಿಗೆ ಜನ ಕೊಟ್ಟಿದ್ದರೂ ಕೂಡ ತಲೆಹರಟೆ ಮಾತಾಡೋದು ಮಾತ್ರ ಬಿಟ್ಟಿಲ್ಲ. ಮೈಸೂರು ದಸರಾಗೆ ಮೈಸೂರಿನ ಎಲ್ಲ ಮರಗಳಿಗೂ 100 ಮೊಳೆಗಳನ್ನು ಹೊಡೆಸಿದಾಗ ಅವುಗಳ ಸಂವೇದನೆ ಅರಿಯದಂತಹ ಕೆಟ್ಟವನು. ಇನ್ನೊಬ್ಬರ ಕರಪ್ಷನ್ ಬಗ್ಗೆ ಮಾತಾಡಬೇಡ, ನಿನ್ನನ್ನು ಉಲ್ಟಾ ಮಾಡಿದ್ರೆ ಅದು ಎಷ್ಟು ಕೆಳಗೆ ಬೀಳುತ್ತೋ ಗೊತ್ತಿಲ್ಲ. ಅಷ್ಟು ತುಂಬಿಕೊಂಡಿರ್ತೀಯ, ಆದರೆ ನಿನ್ನನ್ನು ಅನುಮಾನಿಸ್ತಿಲ್ಲ ಅಹೋರಾತ್ರ. ಆದರೆ ನಿನ್ನ ನಾಲಿಗೆಗೆ ಹಿಡಿತು ಬಿರಬೇಕಿತ್ತು. ಈ ನಿಮ್ಮ ಪಕ್ಷ ಇವತ್ತು ಬಂದು ನಿಮಗಿಷ್ಟು ಬಂದ ಚಾಪ್ಟರ್ ಮಕ್ಕಳ ಮೇಲೆ ಹೇರೋಕ್ಕೆ, ನಾಳೆ ಆ ನೀನು ಹೆಸರಿಸಿದ ಆ ಸತ್ತು ಹೋಗಿರೋ ಪಕ್ಷ ಬಂದು ಅವರು ಇಷ್ಟ ಬಂದಿದ್ದು ಮಕ್ಕಳ ತಲೆಯಲ್ಲಿ ತುಂಬೋದಕ್ಕೆ, ಕರ್ನಾಟಕದ ಮಕ್ಕಳನ್ನು ನೀವು ಡಸ್ಟ್ಬಿನ್ ಅಂದ್ಕೊಂಡಿದ್ದೀರೇನೋ? ಅಪ್ಪ ಮಕ್ಕಳಿಗೆ ಪಾಠ ಹೇಳ್ತಾಯಿರ್ತಾನೆ ಅಂತ ಇಟ್ಕೋ. ಅಪ್ಪ ಒಂದು ಓದಿರ್ತಾನೆ. ಇವತ್ತು ನೀನು ಕಲಿಸಿರೋದು ಓದಿ ಅಪ್ಪ ದೊಡ್ಡವನಾದ ತಕ್ಷಣ ಅವನಿಗೆ ಮಗು ಆಗ್ತಾನೆ. ಆ ಮಗು ಓದೋಷ್ಟೊತ್ತಿಗೆ ಉಲ್ಟಾ ಆಗಿರುತ್ತೆ, ಯಾಕಂದರೆ ಇನ್ನೊಂದು ಪಾರ್ಟಿ ಬಂದಿರುತ್ತೆ ಪದವಿಗೆ. ಆ ಪಾರ್ಟಿ ತನಗಿಷ್ಟ ಬಂದಂಗೆ ಹಿಸ್ಟ್ರಿ ಬರ್ಕೊಂಡಿರುತ್ತೆ. ಅಪ್ಪ ಓದಿರೋದೊಂದು, ಮಗ ಅವನಿಗೆ ಓದಿಸ್ಬೇಕಾಗಿರೋದೊಂದು, ಕನ್ಫ್ಯೂಷನ್ ಆಗಬೇಕು ಅವನ ಜೀವನದಲ್ಲಿ. ಸತ್ಯಸಂಧತೆಯ ಮೇಲೆ ಪಠ್ಯ ಇರಲಿ, ಸತ್ಯ ಶೋಧನೆ ಇರಲಿ ಪಠ್ಯದಲ್ಲಿ. ಅದು ಬಿಟ್ಟು ನಿಮ್ಮ ಓಟಿನ ನೋಟಿನ ನೀವು ತಿನ್ನುವ ರೊಟ್ಟಿಯ ಆಸೆ ಆಕಾಂಕ್ಷೆಗಳಿಗೆ ಇಷ್ಟ ಬಂದಂತೆ ಬರೆಸ್ತೀರಾ? ಬಾ, ಎಂಥ ಅಸಹ್ಯ ಕಣೋ ನೀವು, ಎಂಥ ಅಸಹ್ಯ ಕಣೋ. ನೀವೆಲ್ಲ ತುಂಬ ದುಡ್ಕೊಂಡು ತಿಂದುಬಿಟ್ರಿ, ನಿಮಗೆ ಓಟ್ ಕೇಳಿದ ಆ ಚಕ್ರವರ್ತಿ ಸೂಲಿ ಬೆಲೆಗೆ ತುಂಬ ಮೂಲೆ ಕುಡಿಸ್ಬಿಟ್ರಿ. ಕಡೆಗೆ ಅವನಿಗೊಂದು ಹೆಸರು ಹಣೆಗೆ ಹಚ್ಚೋದಕ್ಕೆ ನಿನ್ನ ನಿಂದು ಚಾಪ್ಟರ್ ಒಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ, ಅದನ್ನು ಕೂಲ್ ಮಾಡೋದು ಇವೆಲ್ಲ ಬಿಡ್ರು. ಎಲ್ಲರಿಗೂ ಗೌರವ ಕೊಡಿ. ಯಾರೇ ಚಾಪ್ಟರ್ ತಗೊಳ್ಳಿ, ನಮ್ಮ ಚಾಪ್ಟರ್ ಹಾಕ್ಬೇಕಾ? ಅದನ್ನು ಸತ್ಯ ಮಾಡಿ ಹಾಕ್ತೀವಿ. ಅದರಲ್ಲಿ ಸ್ವಲ್ಪ ಶೋಧನೆ ಆಗಬೇಕಾಗಿತ್ತು, ಕೆಲವು ಸುಳ್ಳು ಇನ್ಫಾರ್ಮೇಷನ್ ಇತ್ತು ಅಂತ ಪ್ರತಿಯೊಂದನ್ನು ಶುದ್ಧೀಕರಣ ಮಾಡೋದು ನಿಮ್ಮ ಕೆಲಸ. ನಿಮ್ಮದೇ ಬುದ್ಧೀಕರಣ ಅಲ್ಲ, ಇಷ್ಟ ಬಂದಂಗೆ ಮಾಡೋದಲ್ಲ. ಇವತ್ತು ಮಾತ್ರ ತುಂಬ ಹೇಳಲೇಬೇಕಾಗಿ ಬಂತು. ಒಬ್ಬ ಹಿರಿಯ ಸಾಹಿತಿಯ ಬಗ್ಗೆ ಗೊತ್ತಿಲ್ಲದೆ ಒಬ್ಬೊಬ್ಬೊಬ್ಬೊಬ್ಬ
ಏನು ನಿಂದೆಗಳು ನಿಂದೆಗಳ ಏನು ಇವನ ಪ್ರಕಾರ ತಪ್ಪು ಮಾಡಿರೋರು ಏನು ಹೇಳಲೇಬಾರ್ದು ಅಂತ ಅವ್ರ ತಪ್ಪುಗಳನ್ನ ಕಂಡಿಡ್ತಾ ಇದ್ದಾನೆ. ಅವನಿಗೇನು ಹೇಳೋಕೆ ಹಕ್ಕಿದೆ, ಅವನೇ ಇಷ್ಟು ತಪ್ಪು ಮಾಡಿದ್ದಾನೆ ಅಂತ. ಏಯ್, ನಿಂದು 176 ಗುರುಗಿಂಜಿಗಳ ಗುರುಗಿಂಜಿಗೆ ಕೆಳಗೆ ಮಾತ್ರ ಕಪ್ಪಿದ್ರೆ ನಿನ್ನ ಮೈಯೆಲ್ಲ ಕಪ್ಪಿದೆ. ಯೋಚನೆ ಮಾಡಿ ಮಾತಾಡೋದು ಕಲಿ. ಬಾ, ಏನು ಗೆಜೆಟೆಡ್ ಆಫೀಸರ್ ಆಗೋಗಿದ್ದಾನೆ. ಆಗೋಯ್ತು ಆಗೋಯ್ತು, ಹೊರಡಿ ಹೊರಡಿ, ಬಾಯಿ ನೆಟ್ಟಿಗಿರಲಿ. ಒಂದು ಚೂರು ಬರೋದ ತಕ್ಷಣ ಇನ್ನೊಂದು ಸಾಹಿತಿ, ದೊಡ್ಡ ಸಾಹಿ ಅವರು, ಏಯ್ ನಿನ್ನ ಜೀವನ ಇನ್ನೊಂದು 100 ಜನ್ಮ ಆಯ್ತದ್ರು. ಹಂಪ ನಾಗರಾಜಯ್ಯನವರ ಸಾಹಿತ್ಯ ಕೃಷಿಯನ್ನು ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಚಾಲೆಂಜ್ ಸಾಧ್ಯನೇ ಇಲ್ಲ. ಮಾಡೋದಿರಲಿ, ಅವ್ರು ಮಾಡಿರೋ ಅವರು ಬರೆದಿರೋ ಪ್ರತಿಯೊಂದು ಸಾಹಿತ್ಯವನ್ನು ನಿನ್ನ ಕೈಲಿ ಓದೋಕ್ಕಾಗಲ್ಲ. ಎಂಥ ಸಾಹಿತ್ಯ ಅದು? ಏಯ್, ಸಂತ ಸಾಹಿತ್ಯ ಕಣ ಅದು. ಅದನ್ನು ಓದಿದ್ರೆ ಮನುಷ್ಯ ರಾಗದ್ವೇಷಗಳನ್ನು ಗೆಲ್ತಾನೆ ಅಂತ ಸಾಹಿತ್ಯ ಅದು. ಅವ್ರ ಮನೇಲಿ ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ ಅಂತೆ. ಆ ರೀತಿ ಮಾತಾಡ್ತೀಯ ನೀನು? ಅದು ಸ್ವಾತಂತ್ರ್ಯದ ಮನೆ. ಮಗಳಾಗಲಿ ಎಲ್ಲರದು ಅವ್ರದ್ದೇ ಆದ ಒಂದು ಸ್ವಾತಂತ್ರ್ಯ ಇದೆ ಅವ್ರ ಮನೇಲಿ. ಎಂಥ ಪವಿತ್ರವಾದ ಫ್ಯಾಮಿಲಿ. ನಿಂದೇನೋ, ನಿಂದು ನಿಂದು ಆಡಿಯೋ ಓಡಾಡ್ತಾ ಇತ್ತು ನೀನು ಎಲೆಕ್ಷನ್ ನಿಂತ್ಕೊಂಡಾಗ. ಅದು ಸುಳ್ಳು ಅಂತ ಸಾಧಿಸ್ತೀಯ, ಅದು ನಿಜಾನೂ ಇರ್ಬೋದು. ನಿನ್ನಂತ ಅವ್ರ ಪ್ರಕಾರ ಅಷ್ಟೇ ಅಲ್ವಾ? ಒಂದು 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 ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸಾಕು, ಅದು ನಿಜ ಅಂತ ನಂಬಿಡೋದು. ನೀನು ಸುಳ್ಳೋ ನಿಜಾನೋ, ನೀನು ಯಾವ ಪಾರ್ಟಿನ ತುಂಬ ಕೆಟ್ಟದ್ದು ಅಂತ ಹೇಳಿದೆಯೋ, ಯಾವ ಪಾರ್ಟಿ ಹದಗೆಟ್ಟದ್ದು ಅಂತ ಹೇಳಿದೆಯೋ, ಅಂಥ ಪಾರ್ಟಿ ಸೇರಿದ ವ್ಯಕ್ತಿಗೆ ಕಾಲಿಗೆ ಬಿದ್ದೆ ನೀನು ಸ್ಟೇಜಲ್ಲಿ. ಅದು ನೀನು ನಿನ್ನ ನಾಯಕನಿಗೆ ಮಾಡಿದ ಅಪಮಾನ. ಏನದು ನಿಮ್ಮದು ಅಂಡರ್ಸ್ಟ್ಯಾಂಡಿಂಗು? ಇವೆಲ್ಲ ತಪ್ಪಲೇನಾ? ಸ್ವಲ್ಪ ಹದ್ದಿರಲಿ ಬಾಯಿಗೆ. ಬಾಯಿಗೆ ಬಂದಂಥ ಅವು ನಿನ್ನ ಉಗ್ರ ಪ್ರತಾಪಿ ಅನ್ನೋದಕ್ಕೆ ಬೇಸರ ಆಗ್ತಾ ಇದೆ ಬೊಬ್ರು ವಾಹನ ಹತ್ರ. ನಿಂದು ವಿಕೃತ ಪ್ರತಾಪಿ, ನೀನು ವಿತಂಡ ಪ್ರತಾಪಿ. ಇನ್ನು ಇನ್ನು ನಿನ್ನ ರೌಡಿಗಳು ಶುರುವಾಗ್ತಾರೆ. ಎಲ್ಲಿಂದ? ಮೈಸೂರಿಂದ. ಕಂಟಿನ್ಯೂಸ್ ಫೋನು ಅಹೋರಾತ್ರ ಹೆಣ್ಣನಿಂದನೇ, ಅಹೋರಾತ್ರ ನಿನಗೆ ಹೆಣ್ಣನಿಂದನೇ ಮಾಡೋದು. ಏಯ್ ಥು, ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ? ನೀವೇನು ಮಾಡೋಕ್ಕಾಗಲ್ಲ. ಕರ್ನಾಟಕದ ಸಾಹಿತಿ, ಸಾಹಿತ್ಯ, ಕನ್ನಡ ಇದರ ತಂಟೆಗೆ ಮಾತ್ರ ಬರಬೇಡಿ. ನಿನಗೆ ಟೆಕ್ಸ್ಟ್ ಬುಕ್ ಮಾಡಬೇಕಾ? ದೇವರಣಿಗೂ ಅಭ್ಯಂತರ ಇಲ್ಲ. ಡಾಕ್ಟರ್ ಹೆಡ್ಗೇವಾರು ಮಹಾಶ್ರೇಷ್ಠ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನೀವಿರೋ ಮರ್ಯಾದೆನ ಕಳೀತಾ ಇದ್ದೀರಿ. ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟೆಕ್ಸ್ಟ್ ಬುಕ್ಗೆ ಬೇಕಾಗಿಲ್ಲ. ಬಲವಂತ ಹೇರಬೇಡಿ. ಆ ವ್ಯಕ್ತಿ ಬಗ್ಗೆ ಇವರೆಲ್ಲ ಆಡ್ಕೊಳ್ಳೋಂಗೆ ಮಾಡ್ತಾ ಇದ್ದೀರಿ ನೀವು. ಆ ವ್ಯಕ್ತಿ ಅಜಾತ ಶತ್ರು ಕಣ. ಆ ವ್ಯಕ್ತಿನ ಟೆಕ್ಸ್ಟ್ ಬುಕ್ಕಲ್ಲಿ ಸೇರಿಸೋ ಹುಚ್ಚಲ್ಲಿ ಇವ್ರ ಬಾಯಲ್ಲಿ ಬಯಸ್ತಾ ಇದ್ದೀರಿ ನೀವು. ಅಸಹ್ಯದವ್ರು ನೀವು. ಆ ವ್ಯಕ್ತಿ ಬಗ್ಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲದೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಅವ್ರು ಹುಟ್ಟಿದ್ದೆ ಅವಾಗ ಯುಗಾದಿ ಹಬ್ಬದಂದು ಹುಟ್ಟಿ ವಿಜಯದಶಮಿ ಹಬ್ಬದಲ್ಲಿ ಅವರು ಒಂದು ಶ್ರೇಷ್ಠವಾದ ಕೆಲಸ ಮಾಡ್ತಾರೆ. ಅದು ಬಿಡು, ಆ ವ್ಯಕ್ತಿ ಹುಟ್ಟು ಹೋರಾಟಗಾರ. ಆ ವ್ಯಕ್ತಿನ ಟೆಕ್ಸ್ಟ್ ಬುಕ್ಕಲ್ಲಿ ಸೇರಿಸೋ ಹುಚ್ಚಿಗೆ ಹೋಗ್ಬಿಟ್ಟು ಎಲ್ಲರ ಕೈಲೂ ಬಯಸ್ತಾ ಇದ್ರಲ್ಲ ನೀವು. ನಿಮ್ಮಂಥ ಅವ್ರು ಯಾಕೋ ಬೇಕು? ಏನು ಯೋಗ್ಯತೆ ಇದೆಯೋ ಹೆಡ್ಗೆವಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ? ನಿಷ್ಕಲ್ಮಶವಾದ ವ್ಯಕ್ತಿತ್ವ ಅದು. ಅವ್ರ ಹೆಸರನ್ನೇ ಹಾಳು ಮಾಡಿಬಿಟ್ರಿ ನೀವು. ಒಬ್ಬ ಯಾರು ಎಮ್ ಎಲ್ ಸಿ ಯಾವುದೋ ಹುಟ್ಟು ಹುಟ್ಟು ಸಂಘಟನೆಯಲ್ಲಿದ್ದು ಬಿ ಜೆ ಪಿಗೆ ಜೀವ ಕೊಟ್ಟವ್ರನ್ನೆಲ್ಲ ಕಾಲಲ್ಲಿ ಉದ್ರಿ. ಯಾರೋ ಅದು ಇತ್ತೀಚೆಗೆ ಯಾರೋ ನಟ, ಅವನು ಕಾಂಗ್ರೆಸ್ಸಿಂದ ಬಿಟ್ಟು ಬಂದವನ್ನ ಸೇರಿಸ್ಕೊಂಡು ಅವನ್ನ ಎಮ್ ಎಲ್ ಸಿ ಎಲ್ಲ ಮಾಡ್ತಾ ಇದ್ರಿ. ಏನಿದು, ಯಾವ ಬಿ ಜೆ ಪಿ ನಿಮ್ಮದು? ಶತ್ರುಘ್ನ ಸಿನ್ಹಾನ್ ಸೇರಿಸ್ಕೊಂಡ್ರಿ. ಯಾವ ಶಾಖೆಗೆ ಹೋಗಿದ್ದಾನೆ ಶತ್ರುಘ್ನ ಸಿನ್ಹಾ? ಕಡೆಗೆ ಇಟ್ಟ. ನಿಮಗೆ ಇಷ್ಟ ಬಂದಂಗೆ ಓಟ್ಗೋಸ್ಕರ ಸಿಕ್ಕ ಸಿಕ್ಕವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರಿ. ನಿಜವಾಗ್ಲೂ ಜೀವನ ಪರ್ಯಂತ ಆಗರ್ಭ ಸ್ವಯಂ ಸೇವಕರು ಲಕ್ಷಾಂತರ ಇದ್ದಾರೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಿ. ಅವರು ಹುಟ್ಟು ಪವಿತ್ರತೆಯಿಂದ ಇದ್ದಾರೆ. ಯಾವತ್ತೂ ಯಾವುದೇ ಧರ್ಮವನ್ನು ದ್ವೇಷಿಸಿದವರಲ್ಲ ನಿಜವಾದ ಸ್ವಯಂ ಸೇವಕರು. ಇದನ್ನು ಅಹೋರಾತ್ರ ಖಡಾಖಂಡಿತವಾಗಿ ತುಂಬ ಧೈರ್ಯದಿಂದ ಹೇಳ್ತಾನೆ. ಅಹೋರಾತ್ರ ಕೂಡ ಸೆಕೆಂಡ್ ಇಯರ್ ಓ ಟಿ ಸಿ ಮಾಡಿದ್ದಾನೆ. ಎಲ್ಲರೂ ನೀವು ಒಬ್ಬನಿಗೂ ಓ ಟಿ ಸಿ ಆಗಿಲ್ಲ. ಹೆಸರು ಮಾತ್ರ ಬಿ ಜೆ ಪಿ, ಹುಟ್ಟಿರೋದು ಮಾತ್ರ ಆರ್ ಎಸ್ ಎಸ್ ಇಂದ ಅಂತ ಹೇಳೋದು. ಇರೋ ಪವಿತ್ರತೆಗೆ ಕೆಟ್ಟ ಹೆಸರು ತಂದ್ರಿ ನೀವು. ಏನಪ್ಪ ನೀನು ಮಾಡಿದ್ಯಾ? ಏಯ್, ನೀನು ಆ್ಯಕ್ಚುಲಿ ಮೋದಿಯವರಿಗೆ ಗೌರವ ಕೊಡೋನಾದರೆ ಅವರ ದರ್ಪಣದಂತಿರಬೇಕಾಗಿತ್ತು, ನೀನು ಪ್ರತಿಬಿಂಬದಂತಿರಬೇಕಾಗಿತ್ತು. ನೀನು ಮಾತಾಡೋದ್ರಲ್ಲೇ ಗೊತ್ತಾಗತ್ತೆ ಅಸಹ್ಯವಾಗಿ ಮಾತಾಡಿದ್ಯಾ. ಪರಿವರ್ತನೆ ಆಗಬೇಕು ಪಶ್ಚಾತ್ತಾಪದಿಂದ. ಎಚ್ಚರ ಇರಲಿ. ಹಂಪ ನಾಗರಾಜಯ್ಯ ಅಂತಹವ್ರ ಬಗ್ಗೆ ಮಾತಾಡೋಕ್ಕೆ ಮುನ್ನ ಧನ್ಯವಾದ. ಅಹೋರಾತ್ರ.